ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಮಣಿಪಾಲ್ ಆಸ್ಪತ್ರೆ ಸೇಲ್ ಆಗಿದೆ ಮಣಿಪಾಲ್ ಆಸ್ಪತ್ರೆ ಮಾರಾಟ ಆಗಿದೆ ಸ್ನೇಹಿತರೆ ಮಣಿಪಾಲ್ ಆಸ್ಪತ್ರೆ ಅಂದ್ರೆ ತುಂಬಾ ದೊಡ್ಡ ಹೆಸರು ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲೇ ದೊಡ್ಡ ಹೆಸರು ಮಣಿಪಾಲ್ ಆಸ್ಪತ್ರೆ ಮತ್ತು ಮಣಿಪಾಲ್ ಶಿಕ್ಷಣ ಸಂಸ್ಥೆಗಳು ಅದರಲ್ಲೂ ಕೂಡ ಈ ಉಡುಪಿ ಮಂಗಳೂರು ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಹಾವೇರಿ ಈ ಅಕ್ಕಪಕ್ಕದ ಜಿಲ್ಲೆಗಳಿದಾವಲ್ಲ ಈ ಒಂದು ಐದಾರು ಏಳು ಜಿಲ್ಲೆಗಳಿಗಂತೂ ಇದು ಸಾವು ಬದುಕಿನ ಆಸ್ಪತ್ರೆ ಇದು ಅಷ್ಟು ಇಂಪಾರ್ಟೆಂಟ್ ಹೆಸರು ಮಣಿಪಾಲ್ ಆಸ್ಪತ್ರೆಗಳು ಅಂತ ಹೇಳಿದ್ರೆ ಈ ಆಸ್ಪತ್ರೆಯ ಮಾರಾಟ ಆಗಿದೆ ಯಾರು ಖರೀದಿ ಮಾಡಿರೋದು ಸಿಂಗಾಪುರ್ ಸರ್ಕಾರದ ಮಾಲೀಕತ್ವದ ಟೆಮಸೆಕ್ ಹೋಲ್ಡಿಂಗ್ಸ್ ಕಂಪನಿ ಇದನ್ನ ಪರ್ಚೇಸ್ ಮಾಡಿದೆ ಮಣಿಪಾಲ್ ಆಸ್ಪತ್ರೆಗಳ ಸಮೂಹವನ್ನೇ ಇಡೀ ಹೋಲ್ ಗ್ರೂಪ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಪರ್ಚೇಸ್ ಅಂತ ಹೇಳಿದ್ರೆ ಮೆಜಾರಿಟಿ ಶೇರುಗಳನ್ನ ಅವರು ಖರೀದಿ ಮಾಡಿದ್ದಾರೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಮಣಿಪಾಲ್ ಆಸ್ಪತ್ರೆಯನ್ನು ಖರೀದಿ ಮಾಡೋಕೆ ಈ ಟೆಮಸ್ ಕಂಪನಿ ಸಿಂಗಾಪುರ್ನ ಈ ಕಂಪನಿ ಎರಡು ಬಿಲಿಯನ್ ಅಮೆರಿಕನ್ ಡಾಲರ್ಸ್ ಕೊಟ್ಟಿದ್ದಾರೆ ಎಷ್ಟಾಯಿತು ಗೊತ್ತಾ ಇವತ್ತಿನ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಹದಿನಾರು ಸಾವಿರ ಕೋಟಿ ರೂಪಾಯಿಗಳು ಅಷ್ಟು ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ ಮಣಿಪಾಲ್ ಆಸ್ಪತ್ರೆಗಳ ಸಮೂಹವನ್ನು ಎಷ್ಟು ಸಲ ಹೇಳ್ತೀವಿ ಹದಿನಾರು ಸಾವಿರ ಕೋಟಿ ರೂಪಾಯಿಗಳು ಹದಿನಾರು ಸಾವಿರ ಕೋಟಿ ರೂಪಾಯಿಗಳು ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ ಭಾರತದ ಎರಡನೇ ಅತಿ ದೊಡ್ಡ ಆಸ್ಪತ್ರೆಗಳ ಸಮೂಹ ಆಗಿತ್ತು ಅಪೋಲೋ ನಂಬರ್ ಒನ್ ಅದು ಬಿಟ್ಟರೆ ಮಣಿಪಾಲ್ ಇದ್ದಿದ್ದು ಇಡೀ ದೇಶದಲ್ಲಿ ಹದಿನಾರು ಸಿಟಿಗಳಲ್ಲಿ ಇಪ್ಪತ್ತೊಂಬತ್ತು ಮಣಿಪಾಲ್ ಹಾಸ್ಪಿಟಲ್ಗಳ ನೆಟ್ವರ್ಕ್ ನಡೀತಾ ಇತ್ತು ಒಳ್ಳೆ ಹೆಸರನ್ನು ಈ ಗ್ರೂಪ್ ಹೊಂದಿತ್ತು ಈ ಶಿಯರ್ಸ್ ಹೆಲ್ತ್ ಕೇರ್ ಅನ್ನುವಂಥ ಒಂದು ಕಂಪನಿ ಇದೆ ಇದು ಯಾರ್ದು ಅಂದರೆ ಇದು ಟೆಮಸ್ಸೆಕ್ ಇದೆಯಲ್ಲ ಸಿಂಗಾಪುರ್ ಗೌರ್ಮೆಂಟ್ನ ಟೆಮಸೆಕ್ ಹೋಲ್ಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಇದೆಯಲ್ಲ ಅವರ ಅಂಡರ್ನಲ್ಲಿ ಈ ಶಿಯರ್ಸ್ ಹೆಲ್ತ್ ಕೇರ್ ಕೂಡ ಬರುತ್ತೆ ಆ ಶೇರ್ಸ್ ಹೆಲ್ತ್ ಕೇರ್ನವರು ಆಲ್ರೆಡಿ ಮಣಿಪಾಲ್ ಗ್ರೂಪ್ನಲ್ಲಿ ದುಡ್ಡು ಹಾಕಿದ್ರು ಹದಿನೆಂಟು ಪರ್ಸೆಂಟ್ ಮಾಲೀಕತ್ವವನ್ನು ಅವರು ಹೊಂದಿದ್ರು ಈಗ ನಲವತ್ತೊಂದು ಪರ್ಸೆಂಟ್ ಅಡಿಷನಲ್ ಶೇರುಗಳನ್ನು ಖರೀದಿ ಮಾಡಿದ್ದಾರೆ ಈ ಮೂಲಕ ಟೋಟಲ್ ಐವತ್ತೊಂಬತ್ತು ಪರ್ಸೆಂಟ್ಗೆ ರೀಚ್ ಆಗಿದೆ ಮಣಿಪಾಲ್ ಆಸ್ಪತ್ರೆಗಳ ಸಮೂಹದಲ್ಲಿ ಈಗ ಟೆಮಸೆಕ್ನ ಷೇರುಗಳ ಮೌಲ್ಯ ಐವತ್ತೊಂಬತ್ತು ಪರ್ಸೆಂಟ್ಗೆ ರೀಚ್ ಆಗಿದೆ ಐವತ್ತೊಂದು ಪರ್ಸೆಂಟ್ಗಿಂತ ಜಾಸ್ತಿ ಹೋದ ತಕ್ಷಣ ಅವರ ಕಂಟ್ರೋಲ್ಗೆ ಕಂಪನಿ ಹೋಗುತ್ತೆ ಉಳಿದ ಶೇರ್ ಹೋಲ್ಡರ್ಸ್ ಇರ್ತಾರೆ ಆದರೆ ಕಂಪನಿಯ ದೊಡ್ಡ ಮಾಲೀಕರು ಅಥವಾ ಡಿಸಿಷನ್ ಮೇಕಿಂಗ್ ಮಾಲೀಕರು ಇವರಾಗ್ತಾರೆ ಡಾಕ್ಟರ್ ರಂಜನ್ ಪೈ ಮತ್ತು ಫ್ಯಾಮಿಲಿ ನಿಯಂತ್ರಿಸ್ತಾ ಇಲ್ಲಿ ತನಕ ಕೂಡ ಅವರ ಕಂಟ್ರೋಲ್ನಲ್ಲಿತ್ತು ಈ ಆಸ್ಪತ್ರೆಗಳ ಸಮೂಹ ಐವತ್ತೆರಡು ಪರ್ಸೆಂಟ್ ಶೇರು ಅವ್ರದ್ದಿತ್ತು ಈಗ ಈ ಮಾರಾಟದಿಂದಾಗಿ ಅವರ ಶೇರ್ ಹೋಲ್ಡಿಂಗ್ ನ ವ್ಯಾಲ್ಯೂ ರಂಜನ್ ಪೈ ಮತ್ತು ಫ್ಯಾಮಿಲಿ ಅವರ ಶೇರ್ ಹೋಲ್ಡಿಂಗ್ ನ ವ್ಯಾಲ್ಯೂ ಈಗ ಮೂವತ್ತು ಪರ್ಸೆಂಟ್ ಇಳಿದಿದೆ ಮಣಿಪಾಲ್ ಗ್ರೂಪ್ ನಲ್ಲಿ ಟಿಪಿಜಿ ಅನ್ನೋ ಒಂದು ಕಂಪನಿ ಕೂಡ ಇನ್ವೆಸ್ಟ್ ಮಾಡಿತ್ತು ಮಣಿಪಾಲ್ನಲ್ಲಿ ಅವ್ರದ್ದು ಇಪ್ಪತ್ತೆರಡು ಪರ್ಸೆಂಟ್ ಶೇರ್ ಇತ್ತು ಅದೀಗ ಹನ್ನೊಂದು ಪರ್ಸೆಂಟ್ಗೆ ಡೌನ್ ಆಗಿದೆ ಎರಡು ವರ್ಷಗಳ ಹಿಂದೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಲಿಮಿಟೆಡ್ ಈ ಒಂದು ಕಂಪನಿ ಇದು ಭಾರತ ಸರ್ಕಾರದ ನೇತೃತ್ವದಲ್ಲಿ ರನ್ ಆಗೋ ಕಂಪನಿ ಇವರು ಕೂಡ ಮಣಿಪಾಲ್ ಆಸ್ಪತ್ರೆಗಳಲ್ಲಿ ಎರಡು ಸಾವಿರದ ನೂರು ಕೋಟಿ ರೂಪಾಯಿ ದುಡ್ಡನ್ನು ಹಾಕಿ ಒಂಬತ್ತು ಪರ್ಸೆಂಟ್ ಶೇರ್ ಹೊಂದಿದ್ರು ಈಗ ಇವರ ಪೂರ್ತಿ ಶೇರುಗಳು ಕೂಡ ಈಗ ಮಾರಾಟ ಆಗಿವೆ ಈ ಮೂಲಕ ಭಾರತದ ಎರಡನೇ ಅತಿ ದೊಡ್ಡ ಆಸ್ಪತ್ರೆಗಳ ಸಮೂಹ ಅದರಲ್ಲೂ ಕೂಡ ಕರ್ನಾಟಕದ ಅತಿ ದೊಡ್ಡ ಆಸ್ಪತ್ರೆಗಳ ಸಮೂಹ ಕರ್ನಾಟಕದಲ್ಲಿ ಒಂದು ದಕ್ಷಿಣ ಕರ್ನಾಟಕದಲ್ಲಂತೂ ಮನೆ ಮನೆಗೂ ಗೊತ್ತಿರುವಂತಹ ಹೆಸರು ಮಣಿಪಾಲ್ ಆಸ್ಪತ್ರೆಗಳು ಅದು ಈಗ ಸಿಂಗಪುರ್ ಒಂದು ದೊಡ್ಡ ಕಂಪನಿಗೆ ಮಾರಾಟ ಆಗಿದೆ ಇದನ್ನು ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಟಿ ಎಮ್ ಎ ಪೈ ಅವರು ಆರಂಭ ಮಾಡಿದ್ದು ಎಜುಕೇಷನ್ ಮತ್ತು ಹೆಲ್ತ್ ಎರಡನ್ನ ಮೈಂಡಲ್ಲಿ ಇಟ್ಕೊಂಡು ಅವರು ಆರಂಭ ಮಾಡಿದ್ದು ಅದಾದ ನಂತರ ಅವರ ಮುಂದಿನ ಉತ್ತರಾಧಿಕಾರಿಗಳು ಚೆನ್ನಾಗಿ ಬೆಳೆಸ್ತಾ ಹೋದರು ಡಾಕ್ಟರ್ ರಂಜನ್ ಪೈ ಅವರಂತೂ ತುಂಬ ದೊಡ್ಡ ಪ್ರಮಾಣದಲ್ಲಿ ಹೊರಗಿನ ಹೂಡಿಕೆಯನ್ನೆಲ್ಲ ತಂದು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ತಂದು ಎಕ್ಸ್ಪಾನ್ಷನ್ಸ್ ಮಾಡಿದ್ರು ವಿಸ್ತರಣೆ ಮಾಡಿದ್ರು ದೇಶದ ಎರಡನೇ ಅತಿ ದೊಡ್ಡ ಶಿಕ್ಷಣ ಮತ್ತು ಆರೋಗ್ಯದ ಒಂದು ಚೈನ್ ಆಗಿ ರೂಪುಗೊಳ್ಳುವಲ್ಲಿ ಇವರ ಪಾತ್ರ ತುಂಬಾ ಮುಖ್ಯವಾಗಿದೆ ಡಾಕ್ಟರ್ ರಂಜನ್ ಪೈ ಅವರದು ಟಿ ಎಂ ಎ ಪೈ ಅವರು ಆಗ ಸಾವಿರದ ಒಂಬೈನೂರಲ್ಲಿ ಹಾಕಿದ ಫೌಂಡೇಶನ್ ಅಲ್ಲಿ ಒಳ್ಳೆ ದೊಡ್ಡ ಬಿಲ್ಡಿಂಗ್ ಅನ್ನ ಕಟ್ಟಿದ್ರು ಇವರು ಒಳ್ಳೆ ಸೌಧವನ್ನ ಕಟ್ಟಿದ್ರು ಅಷ್ಟು ಚೆನ್ನಾಗಿ ಬೆಳೆಸಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಣಿಪಾಲ್ ಆಸ್ಪತ್ರೆಗಳ ಸಮೂಹ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗಳನ್ನ ಎರಡು ಸಾವಿರ ಕೋಟಿ ರೂಪಾಯಿಗೆ ಪರ್ಚೇಸ್ ಮಾಡ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಕ್ರಮ್ ಹಾಸ್ಪಿಟಲ್ ಅನ್ನ ಮುನ್ನೂರ ಅರವತ್ತು ಕೋಟಿ ರೂಪಾಯಿಗೆ ಪರ್ಚೇಸ್ ಮಾಡಿದ್ರು ಇವರು ಅದಾದ್ಮೇಲೆ ಕೋಲ್ಕೊತ್ತಾ ಮೂಲದ ಎ ಎಂ ಆರ್ ಐ ಎ ಎಂ ಆರ್ ಅಂದ್ರೆ ಅಡ್ವಾನ್ಸ್ಡ್ ಮೆಡಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಅದರೊಟ್ಟಿಗೂ ಕೂಡ ಈಗ ಖರೀದಿ ಮಾತುಕತೆ ನಡೀತಾ ಇದೆ ಡೀಲ್ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ನಲ್ಲಿದೆ ಹೀಗಾಗಿ ಪ್ರೆಸೆಂಟ್ ಎಷ್ಟಿದೆ ಗೊತ್ತಾ ಇವರದ್ದು ಬೆಡ್ಗಳ ಸಾಮರ್ಥ್ಯ ಇಡೀ ದೇಶದಾದ್ಯಂತ ಎಂಟು ಸಾವಿರದ ಮುನ್ನೂರು ಬೆಡ್ಗಳು ಇವರ ಕಂಟ್ರೋಲ್ ನಲ್ಲಿವೆ ಎಲ್ಲ ಆಸ್ಪತ್ರೆಗಳಲ್ಲಿ ಸೇರಿದಾಗ ಮಣಿಪಾಲ್ ಗ್ರೂಪ್ ನ ಕಂಟ್ರೋಲ್ ನಲ್ಲಿ ಇದೆ ಜೊತೆಗೆ ಈಗ ಮೂರು ಹೊಸ ಮೆಗಾ ಪ್ರಾಜೆಕ್ಟ್ ಗಳ ಮೇಲೂ ಕೂಡ ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ ಎರಡು ಬೆಂಗಳೂರಲ್ಲಿ ಒಂದು ರಾಯಚೂರಲ್ಲಿ ಎಲ್ಲ ಹೊಸ ಹೊಸ ಬ್ರಾಂಡ್ ನ್ಯೂ ಪ್ರಾಜೆಕ್ಟ್ಸ್ ಇವು ಆಲ್ರೆಡಿ ಇರೋ ಪ್ರಾಜೆಕ್ಟ್ಸ್ ಅಲ್ಲ ಹೊಸ ಅದು ಸೊ ಇದು ಕೂಡ ಸೇರಿದ್ರೆ ಏನಾಗುತ್ತೆ ಒಂಬತ್ತು ಸಾವಿರದ ಇನ್ನೂರು ಬೆಡ್ ಗಳಿಗೆ ರೀಚ್ ಆಗುತ್ತೆ ಮಣಿಪಾಲ್ ಆಸ್ಪತ್ರೆಗಳ ಬೆಡ್ ಸಾಮರ್ಥ್ಯ ಈ ಎಂ ಆರ್ ಐ ಅನ್ನೋದು ಕೋಲ್ಕತ್ತಾ ಮೂಲದ ಕಂಪನಿಯೊಂದಿಗೂ ಕೂಡ ಡೀಲ್ ನಡಿತಾ ಇದೆ ಅಂತ ಹೇಳಿದ್ರಲ್ಲ ಅದು ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ಫೈನಲ್ ಸ್ಟೇಜ್ ನಲ್ಲಿರೋ ಡೀಲ್ ಅದು ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ಇನ್ನು ಸಾವಿರದ ಮುನ್ನೂರು ಬೆಡ್ಗಳು ಆಡ್ ಆಗುತ್ತೆ ಟೋಟಲ್ ಎಷ್ಟಾಗುತ್ತೆ ಮಣಿಪಾಲ್ ಆಸ್ಪತ್ರೆಗಳ ಬೆಡ್ಗಳ ಸಂಖ್ಯೆ ಹತ್ತು ಸಾವಿರದ ಐನೂರು ಬೆಡ್ಗಳಿಗೆ ರೀಚ್ ಆಗುತ್ತೆ ಒಂದು ದೇಶದಲ್ಲಿ ಹತ್ತೂವರೆ ಸಾವಿರ ಬೆಡ್ಗಳನ್ನು ಒಂದು ಆಸ್ಪತ್ರೆಯ ಸಮೂಹ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಸಣ್ಣ ಸಾಧನೆ ಅಲ್ಲ ದೊಡ್ಡ ವಿಚಾರಣೆ ಇಂತಹ ದೊಡ್ಡ ಇಂಪಾರ್ಟೆಂಟ್ ಹೆಲ್ತ್ ಕೇರ್ ಇಂಡಸ್ಟ್ರಿಯ ದೊಡ್ಡ ಲೀಡರ್ ಈಗ ಸಿಂಗಪುರ್ ಮೂಲದ ಟೆಮಸ್ಸಿಕ್ ಹೋಲ್ಡಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮಾಲೀಕತ್ವಕ್ಕೆ ಅವ್ರ ಕೈಗೆ ಬಂದಿದೆ ಈಗ ಸ್ನೇಹಿತರ ಮಣಿಪಾಲ್ ಎಜುಕೇಶನ್ ಫೀಲ್ಡ್ ನಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾ ಇದೆ ಅವರ ಫ್ಲಾಗ್ಶಿಪ್ ಪ್ರಾಜೆಕ್ಟ್ ಅಂದ್ರೆ ಅದು ಮಂಗಳೂರಲ್ಲಿರುವ ಯೂನಿವರ್ಸಿಟಿ ಬಹಳ ಹೆಮ್ಮೆಯ ಪ್ರಾಜೆಕ್ಟ್ ಅವರಿಗದು ಈಗ ಬೆಂಗಳೂರಲ್ಲೂ ಕೂಡ ದೊಡ್ಡ ಕ್ಯಾಂಪಸನ್ನು ಬಿಲ್ಡ್ ಮಾಡ್ತಿದ್ದಾರೆ ಎಲ್ಲಿ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದು ಅವ್ರು ಏನು ಮಾಡಿದ್ರು ಈ ಸೃಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಅಂಡ್ ಡಿಸೈನ್ ಅಂಡ್ ಟೆಕ್ನಾಲಜಿ ಅಂತ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಅವರು ಪರ್ಚೇಸ್ ಮಾಡಿದ್ರು ಅದರ ಕ್ಯಾಂಪಸ್ ವ್ಯಾಪ್ತಿಯಲ್ಲೇ ಇನ್ನೊಂದು ದೊಡ್ಡ ಕ್ಯಾಂಪಸನ್ನು ಈಗ ನಿರ್ಮಾಣ ಮಾಡಲಾಗ್ತಾ ಇದೆ ಬೆಂಗಳೂರಲ್ಲಿ ಸೊ ಫ್ರೆಂಡ್ಸ್ ಇದಾಗಿತ್ತು ಮಣಿಪಾಲ್ ಆಸ್ಪತ್ರೆ ಸೇಲ್ ಡೀಲ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನ ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ